ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗಲ್ಲಿ ನಾನು ಹೋಟೆಲ್ ಲೀಲಾವತಿ ಪ್ಯಾಲೇಸಿಗೆ ಹೋಗ್ತಿದ್ದೇನೆ. ಈ ಹೋಟೆಲ್ ಲೊಕೇಶನ್ ಬಂದ ಗೋಕುಲ್ ರೋಡ್ದಲ್ಲಿರುವ ಅರ್ಬನ್ ಓಯಸಿಸ್ ಮಾಲ್ ಎಕ್ಸಾಕ್ಟ್ ಆಪೋಸಿಟ್ ಬರ್ತೈತೆ. ನಾನು ತುಂಬ ಜನ ಸಜೆಸ್ಟ್ ಮಾಡಿದ್ರು ಈ ಹೋಟೆಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ನಾನು ಈ ಹೋಟೆಲ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಡ್ತಿದ್ದೇನೆ. ಈ ಹೋಟೆಲಲ್ಲಿ ಏನು ಚೆನ್ನಾಗಿದೆ, ಈ ಹೋಟೆಲ್ ಯಾವುದಕ್ಕೆ ಫೇಮಸ್ ಇದೆ, ಯಾವ ಫುಡ್ ಚೆನ್ನಾಗಿ ಸಿಗುತ್ತೆ ಅನ್ನೋದನ್ನು ನಿಮಗೆ ಇವತ್ತಿನ ಲಾಗಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್, ಹೋಟೆಲ್ ಲೀಲಾವತಿ ಪ್ಯಾಲೇಸಿಗೆ ಬಂದ್ವಿ. ಇವಾಗ ಲೀಲಾವತಿ ಪ್ಯಾಲೇಸ್ ಒಳಗಡೆ ಹೋಗೋಣ. ಯಾವ ಥರ ಇದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ, ಅದಕ್ಕೋಸ್ಕರ ಇಲ್ಲಿ ಇವತ್ತು ಊಟ ಟ್ರೈ ಮಾಡೋಣ ಅಂತ ಬಂದಿದ್ದೇನೆ. ಬನ್ನಿ ಫ್ರೆಂಡ್ಸ್. ಆಗಿದ್ರೆ ಫ್ರೆಂಡ್ಸ್, ಇವಾಗ ನಾವು ಹೋಟೆಲ್ ಲೀಲಾವತಿ ಪ್ಯಾಲೇಸ್ ಒಳಗಡೆ ಹೊರಟಿದ್ದೀವಿ. ಈ ಥರ ಇದೆ ಫ್ರೆಂಡ್ಸ್. ಇದು ಅಪೋಸಿಟ್ ಟು ಅರ್ಬನ್ ಓಯಸಿಸ್ ಮಾಲ್ ಬರ್ತೈತೆ ಫ್ರೆಂಡ್ಸ್. ಇದು ಗೋಕುಲ್ ರೋಡ್, ನೀವು ನೋಡ್ತಿದ್ದೀರಿ. ಫ್ರೆಂಡ್ಸ್, ಇವಾಗ ಹೋಟೆಲ್ ಒಳಗಡೆ ಹೋಗೋಣ. ಹೋಟೆಲ್ ಒಳಗಡೆ ಯಾವ ಥರ ಇದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಡಿಸೈನ್, ನೀವು ನೋಡ್ತಾ ಇದ್ದಾರೆ. ತುಂಬ ಜನ ಇಲ್ಲೇ ಪ್ರಿಫರ್ ಮಾಡ್ತಾರೆ ಊಟಕ್ಕೆ. ತುಂಬ ಸ್ಪೇಸಿಯಸ್ ಇದೆ, ಫ್ಯಾಮಿಲಿ ಬರ್ಬೋದು. ಫ್ರೆಂಡ್ಸ್, ಇಲ್ಲಿ ಪ್ಯೂರ್ ವೆಜ್ ಸರ್, ವೆಜ್ ಇದೆ, ವೆಜ್ ಮಾತ್ರ ಸಿಗೋದು, ನಾನ್ ವೆಜ್ ಇಲ್ಲ ಫ್ರೆಂಡ್ಸ್. ಇದು ಹೋಟೆಲ್ ಒಳಗಡೆ ನೋಡ್ತಾ ಇದ್ದಾರೆ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಂಟೀರಿಯರ್ ಮಾತ್ರ ಸಖತ್ತಾಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರಿ ಪೋಸ್ಟರ್ಸ್ ಎಲ್ಲ, ಮಹಾನ್ ವ್ಯಕ್ತಿಗಳ ಪೋಸ್ಟರ್ಸ್ ಇಲ್ಲಿ ಹಾಕಿದ್ದಾರೆ. ಫ್ರೆಂಡ್ಸ್, ಹಿಂಗೆ ಹೋದರೆ ಕಿಚನ್ ಹೋಗ್ತಿದ್ದ. ಡಿಸೈನ್ಸ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಾ ಇದ್ರ ಫುಡ್ ಸಖತ್ತಾಗಿದೆ, ತುಂಬ ಟೇಸ್ಟಾಗಿದೆ ಅಂತ. ಇಲ್ಲಿ ವೆಜ್ನ ನಾನು ಟ್ರೈ ಮಾಡೋಕ್ಕೆ ಬಂದಿದ್ದೀನಿ, ಯಾವ ಥರ ಐತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಕಾಜು ಬಟರ್ ಮಸಾಲ ಆರ್ಡರ್ ಮಾಡಿದ್ದೀನಿ, ಮತ್ತು ತಂದೂರಿನ ಆರ್ಡರ್ ಮಾಡಿದ್ದೀನಿ. ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್, ಟೇಸ್ಟ್ ಮಾಡಿದಾದಮೇಲೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಫೈನಲಿ ಕಾಜು ಬಟರ್ ಮಸಾಲ ಮತ್ತು ವೀಟ್ ಬಟರ್ ನಾನ್ ಬಂದಿದೆ, ಅದ್ರ ಜೊತೆ ಈರುಳ್ಳಿನೂ ಕೊಟ್ಟಿದ್ದಾರೆ, ಲೆಮನ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅನ್ನೋದು ನಾನು ನಿಮಗೂ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅನ್ನೋದು ಹೇಳ್ತೀನಿ. ಕಾಜು ಬಟರ್ ಮಸಾಲ ಮತ್ತು ವೀಟ್ ಬಟರ್ ನಾನ್. ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಅದ್ಭುತ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಾಜು ಬಟರ್ ಮಸಾಲ ಒಳಗಡೆ ಇನ್ಗ್ರೀಡಿಯೆಂಟ್ಸ್ ಏನು ಹಾಕಿದಾರಲ್ಲ, ದಟ್ ಇಸ್ ಅಪ್ ಟು ದಿ ಮಾರ್ಕ್ ಅಂತಲೇ ಹೇಳ್ಬೋದು. ರೇಷಿಯೋ ಏನಿದೆ, ಪ್ರಾಪರ್ ರೇಷಿಯೋ ಮೇಂಟೈನ್ ಮಾಡಿದ್ರು, ಅದಕ್ಕೋಸ್ಕರ ಫ್ಲೇವರ್ ಬಂದಿದೆ. ಮತ್ತು ಕಾಜು ಬಟರ್ ಮಸಾಲ ಏನಿದೆಲ್ಲ ತುಂಬ ಡೆಲಿಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಒಂದ್ಸಲ ನೀವು ದ ಹೋಟೆಲ್ ಲೀಲಾ ಪ್ಯಾಲೇಸಿಗೆ ಬಂದರೆ ಇದನ್ನ ಕಾಜು ಬಟರ್ ಮಸಾಲ ಟ್ರೈ ಮಾಡಿರಿ. ವೀಟ್ ಬಟರ್ ನಾನು ತುಂಬ ಸಖತ್ತಾಗಿದೆ, ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕಾಜು ಇದೆಯಲ್ಲ ಫ್ರೆಂಡ್ಸ್, ಇದೆ ತುಂಬ ಚೆನ್ನಾಗಿ ಬಂದರೆ ಒಳ್ಳೆ ಕ್ವಾಂಟಿಟಿಯಲ್ಲೇ ಕೊಟ್ಟಿದ್ದಾರೆ. ಬರೀ ಗ್ರೇವಿ ಇಲ್ಲ, ಅದ್ರ ಜೊತೆ ಕಾಜುನೂ ಇದೆ, ವ್ಯಾಲ್ಯೂ ಆ್ಯಡೆಡ್ ಅಂತಲೇ ಹೇಳ್ಬೋದು. ಕಾಜು ಹಾಕಿದ್ದಕ್ಕೆ ತುಂಬ ಅದಕ್ಕೆ ಬಟರ್ ಬೇರೆ ಆ್ಯಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಬಟರ್ ಸ್ಟಫಿಂಗ್ ಮಾಡೋದ್ರಿಂದ ಅದು ಟೇಸ್ಟ್ ಇನ್ನೂ ಜಾಸ್ತಿ ಆಗಿದೆ, ತುಂಬ ರುಚಿಯಾಗಿದೆ ಅಂತಲೇ ಹೇಳ್ಬೋದು. ಒಂದು ವೇಳೆ ನೀವೇನಾದರೂ ಅಕ್ಷಯ ಪಾರ್ಕ್ ಹತ್ರ ಬಂದರೆ ಅರ್ಬನ್ ಓಯಸಿಸ್ ಮಾಲ್ ಅಪೋಸಿಟ್ ಐತಿ ಲೀಲಾವತಿ ಪ್ಯಾಲೇಸ್ ಅಂತ ಹೋಟೆಲ್. ಇದು ಪ್ಯೂರ್ಲಿ ವೆಜ್ ಐತೆ, ಇದು ಫ್ಯಾಮಿಲಿ ಬರ್ಬೋದು. ಸ್ಪೇಸಿಯಸ್ ಆಗಿದೆ, ಕಂಫರ್ಟ್ ಇದೆ, ಆಮೇಲೆ ವೆರಿ ಹೈಜಿನ್ ಇದೆ. ಊಟ ಮಾತ್ರ ಅಪ್ ಟು ದ ಮಾರ್ಕ್ ಅಂತಲೇ ಹೇಳ್ಬೋದು. ಇವಾಗ ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್, ಇವಾಗ ಊಟ ಮಾಡಿದಾದಮೇಲೆ ಇನ್ನೂ ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ತೀನಿ ಯಾವ ಥರ ಇದೆ ಅನ್ನೋದನ್ನು. ಇವಾಗ ರೈಸ್ ಆರ್ಡರ್ ಮಾಡ್ತೀನಿ, ರೈಸ್ ಯಾವುದು ಆರ್ಡರ್ ಮಾಡಬೇಕಂತ ಯೋಚನೆ ಮಾಡಕತ್ತೀನಿ. ಇಲ್ಲಿ ಈ ಹೋಟೆಲ್ದ ಏನು ಸ್ಪೆಷಲ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ತೀನಿ, ಅದು ವೇಟರ್ ಜೊತೆ ಮಾತಾಡ್ತೀನಿ. ಈ ಹೋಟೆಲ್ ವಿಶೇಷತೆ ಏನೋ ಮತ್ತು ಅದು ಯಾವುದು ಫೇಮಸ್ ಅಲ್ಲ, ಆ ಡಿಶ್ನ ಆರ್ಡರ್ ಮಾಡ್ತೀನಿ. ನಾನು ಟೇಸ್ಟ್ ಮಾಡಿದಲ್ಲಿ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಫ್ರೆಂಡ್ಸ, ಈ ಹೋಟೆಲಿಗೆ ಬರೋದು ರಿಯಲಿ ವರ್ತ್ ಐತೆ, ವ್ಯಾಲ್ಯೂ ಫಾರ್ ದ ಮನಿ ಅಂತಲೇ ಹೇಳ್ಬೋದು. ನೀವೇನಾದರೂ ಇನ್ವೆಸ್ಟ್ ಮಾಡಿದ್ದೀರ ಮನಿ ಅಂತಂತಂದ್ರೆ ಅದಕ್ಕೆ ಬೆಸ್ಟ್ ರಿಸಲ್ಟ್ ಇಲ್ಲಿ ಸಿಗ್ತೈತೆ ಅಂತ ನಾನು ಹೇಳ್ತೀನಿ.
ಯಾಕಂತಂದರೆ ಆ್ಯಂಬಿಷಿಯಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂದು ವಿಭಿನ್ನವಾದ ಅನುಭವ ಆಗ್ತೈತೆ ಅಂತ ಹೇಳ್ತೀನಿ. ಒಂದು ವೇಳೆ ನೀವೇನಾದರೂ ಫ್ಯಾಮಿಲಿ ಜೊತೆ ಔಟಿಂಗ್ ಅಂತ ಏನಾದರೂ ಹೋಗ್ತಾ ಇದ್ರೆ ದಯವಿಟ್ಟು ಇಲ್ಲಿ ಬನ್ನಿರಿ. ನಾನು ಸಜೆಸ್ಟ್ ಮಾಡ್ತೀನಿ, ನಾನು ಪರ್ಸನಲಿ ಸಜೆಸ್ಟ್ ಮಾಡ್ತೀನಿ, ಬನ್ನಿರಿ ಇಲ್ಲಿ ಊಟನ ಟೇಸ್ಟ್ ಮಾಡಿರಿ. ನೀವು ಟೇಸ್ಟ್ ಮಾಡಿದ ಆದಮೇಲೆ ನಿಮ್ಮ ಅನಿಸಿಕೆಗಳನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತಂದರೆ ಇನ್ನೂ ಇದೇ ಥರ ನನಗೆ ಹೆಚ್ಚಿನ ಪ್ಲೇಸಸ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಂಗಾಗ್ತೈತೆ. ಇದರಿಂದ ನನಗೆ ಒಳ್ಳೆಯ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ನಾನು ಅನ್ಕೋತೀನಿ. ನಿಮ್ಗೇನು ಅನಿಸಿರಲಿ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದು ಅಕಾರ್ಡಿಂಗ್ಲಿ ನಾನು ವರ್ಕ್ ಮಾಡ್ತೀನಿ. ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನನಗೆ ಹೆಲ್ಪ್ ಆಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ವೀಟ್ ಬಟರ್ ನಾನು ಚೆನ್ನಾಗಿರೋದಿದ್ದಕ್ಕೆ ನಾನು ಒಂದು ಎಕ್ಸ್ಟ್ರಾನ ಆರ್ಡರ್ ಮಾಡಿದ್ದೀನಿ, ಯಾಕಂದರೆ ಟೇಸ್ಟ್ ಅಷ್ಟು ನನಗೆ ಅಟ್ರ್ಯಾಕ್ಟ್ ಮಾಡೈತೆ. ಇನ್ನೊಂದು ಟ್ರೈ ಮಾಡ್ತೀನಿ. ಫ್ರೆಂಡ್ಸು ಸರ್ವಿಸ್ ಬಗ್ಗೆ ಮಾತಾಡೋದಾದ್ರೆ ವೆರಿ ಕ್ವಿಕ್ ಆ್ಯಂಡ್ ಫಾಸ್ಟ್ ಸರ್ವಿಸ್ ಐತೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಒಂದು ವೇಳೆ ನೀವು ಏನಾದರೂ ಇಂಪಾರ್ಟೆಂಟ್ ವರ್ಕ್ ಇದ್ರೂ ಇಲ್ಲಿ ಬಂದು ಊಟ ಮಾಡ್ಬೋದು, ಯಾಕಂತಂದ್ರೆ ಅಷ್ಟು ಕ್ವಿಕ್ ಸರ್ವಿಸ್ ಇದೆ. ಊಟ ಮಾಡಿಕೊಂಡು ನಿಮ್ಮ ಮುಂದಿನ ವರ್ಕಿಗೆ ಹೋಗ್ಬೋದು ಅಂತ ನಾನು ಅನಿಸಿಕೆ. ಬಟ್ ಈ ಪ್ಲೇಸಿಗೆ ಒಂದ್ಸಲಿ ಆದರೂ ಟ್ರೈ ಮಾಡಿ ಫ್ರೆಂಡ್ಸ್. ನೀವೇನೋ ಹುಬ್ಳಿ ದಾವಣದಲ್ಲಿದ್ದರೆ ಲೀಲಾವತಿ ಪ್ಯಾಲೇಸಿಗೆ ಒಂದ್ಸಲಿ ಬನ್ನಿರಿ. ಇದು ನನ್ನ ರಿಕ್ವೆಸ್ಟ್ ಇದೆ. ಬಂದು ಆದಮೇಲೆ ನಿಮ್ಮ ಅನುಭವ ಏನಿದೆಯಲ್ಲ ನನ್ನ ಜೊತೆ ಶೇರ್ ಮಾಡಿರಿ. ಇನ್ನೊಂದು ದಿನ ನಾನು ಕ್ವಶನ್ ಆನ್ಸರ್ ಸೆಷನ್ ಮಾಡ್ತೀನಿ ಅಂತ, ಅದರಲ್ಲಿ ಡಿಸ್ಕಷನ್ ಮಾಡೋಣ ಯಾವ ಥರ ಇರುತ್ತೆ, ನಾನು ವರ್ಕ್ ಯಾವ ಥರ ಮಾಡ್ತಿದ್ದೀನಿ. ಒಂದು ವೇಳೆ ನನ್ನಲ್ಲಿ ಏನಾದರೂ ಫೈನ್ ಟ್ಯೂನ್ಸ್ ಇದೆ ದಯವಿಟ್ಟು ನಂಗೆ ಸಜೆಸ್ಟ್ ಮಾಡಿ, ನಾನು ಇಂಪ್ರೋವೇಷನ್ ಮಾಡ್ಕೋತೀನಿ, ಅಷ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಫ್ರೆಂಡ್ಸ್ ನೀವು ಹೆಂಗೆ ಊಟ ಮಾಡ್ತಿರಲ್ಲ ಅದ್ರ ಫೀಲ್ ಜಾಸ್ತಿ ಆಗತ್ತೆ, ಯಾಕಂದರೆ ಅಷ್ಟು ಡೆಲಿಷಿಯಸ್ ಆಗಿದೆ. ನೀವು ಹೆಂಗಿದ್ದೀರ, ಎಷ್ಟು ಬೇಯಿಸ್ಬೇಕು ಅಷ್ಟೇ ಬೇಯಿಸಿದ್ದಾರೆ, ಎಷ್ಟು ರೇಷಿಯೋ ಹಾಕಬೇಕು, ಇನ್ಗ್ರೀಡಿಯೆಂಟ್ಸ್ ಕಂಟೆಂಟ್ಸ್ ಏನಿದೆಯಲ್ಲ ಕರೆಕ್ಟಾಗಿ ಮಾಡಿದಾರೆ. ಅದು ಯಾರಿದಾರಪ್ಪ ಅದು ಹೋಟೆಲ್ ಶೆಫ್ಗೆ ರಿಯಲಿ ಹ್ಯಾಟ್ಸ್ ಆಫ್, ಯಾಕಂದರೆ ಈ ಟೇಸ್ಟ್ ಏನಿದೆಯಲ್ಲ ರಿಯಲಿ ಎಂಜಾಯಬಲ್ ಅನ್ಕೋಬೋದು. ಈ ಊಟನ ಎಂಜಾಯ್ ಮಾಡ್ಬೋದು ಆ ಥರ ಇದೆ ಇದೆ ಆ್ಯಕ್ಚುಲಿ. ಒಂದು ವೇಳೆ ನೀವೇನಾದರೂ ಈ ಕಡೆ ಬಂದಾಗ ನಾನು ಪದೇ ಪದೇ ಹೇಳ್ತೀನಿ, ಇನ್ನೊಂದ್ಸಲೇನು ಹೇಳ್ತೀನಿ, ಇದನ್ನ ಟ್ರೈ ಮಾಡಿರಿ. ಕಾಜು ಬಟರ್ ಮಸಾಲ ಏನಿದೆಯಲ್ಲ ವರ್ತ್ ಫಾರ್ ದಿ ಮನಿ ಅಂತ ಹೇಳ್ತೀನಿ. ವೀಟ್ ಬಟರ್ ನಾನು ಅಷ್ಟೇ ಇದೆ, ವರ್ತ್ ಫಾರ್ ದಿ ಮನಿ ಏನಿದೆ. ಬಟ್ ನೀವು ರಿಯಲಿ ಎಂಜಾಯ್ ಮಾಡ್ತೀರಿ ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ನಾನು ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅವರೇ ನಂಗೆ ಸಜೆಸ್ಟ್ ಮಾಡಿದ್ದೆ, ಮೆನೂನು ಅವರೇ ಆರ್ಡರ್ ಮಾಡಿದ್ದೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದೆಮ್. ಇವತ್ತು ಅವ್ರು ಹೇಳಿದ್ದಕ್ಕೆ ನಾನು ಇವತ್ತು ಊಟನ ಎಂಜಾಯ್ ಮಾಡತ್ತೀನಿ. ಫ್ರೆಂಡ್ಸ್ ಲೀಲಾವತಿ ಹೋಟೆಲ್ದ ಸ್ಪೆಷಲ್ ಏನಪ್ಪ ಅಂತಂದರೆ ಲೀಲಾವತಿ ಸ್ಪೆಷಲ್ ಬಿರಿಯಾನಿ ಇದೆ ಅಂತ, ಅದನ್ನು ನಾನು ಆರ್ಡರ್ ಮಾಡಿದ್ದೀನಿ. ಅದು ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಲೀಲಾವತಿ ಸ್ಪೆಷಲ್ ಬಿರಿಯಾನಿ ಬಗ್ಗೆ ಒಬ್ಬರ ಹತ್ರ ಮಾತಾಡಿಸ್ತೀನಿ. ಯಾರಪ್ಪ ಅಂತಂದ್ರೆ ಅವರು ಲೀಲಾವತಿ ಹೋಟೆಲ್ದ ಕ್ಯಾಪ್ಟನ್ ಅಂತ. ಅವ್ರದ್ದು ಯಾವುದ್ಯಾವುದೋ ಅಡುಗೆನ ಯಾವ ಥರ ಮಾಡಬೇಕು ಅನ್ನೋದನ್ನು ಅವ್ರು ಪ್ಲ್ಯಾನ್ ಮಾಡ್ತಾರೆ. ಅದ್ರ ಬಗ್ಗೆ ಅವ್ರು ಕ್ಲೀನಾಗಿ ಗೊತ್ತಿದೆ. ನಾನು ಹೇಳೋದಕ್ಕಿಂತ ಅವ್ರ ಬಗ್ಗೆ ಅವ್ರು ಹೇಳಿದ್ರೆ ನಾವು ಒಂದ್ಸಲಿ ಇದಕ್ಕೆ ವೆಯ್ಟೇಜ್ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಅವ್ರು ಏನು ಹೇಳ್ತಾರೆ ಕೇಳೋಣ. ನಿಮಗೂ ಅವ್ರ ಮಾತು ಏನಾದರೂ ವ್ಯತ್ಯಾಸ ಅನಿಸ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇನೀಗ ಲೀಲಾವತಿ ಸ್ಪೆಷಲ್ ಬಿರಿಯಾನಿಯನ್ನು ಶೋ ಮಾಡಿದ್ದಾರೆ, ಸ್ಪೆಷಲ್ ಬಿರಿಯಾನಿ ಅಂತ. ಇದು ಇಲ್ಲಿ ಮೋಸ್ಟ್ ಸೆಲ್ಲೇಬಲ್ ಐಟಮ್ ಅಂದರೆ ಇದರಲ್ಲಿ ಬಿರಿಯಾನಿ ಚಲೋ ಇರುತ್ತೆ, ಅವ್ರ ಟೇಸ್ಟ್ ಕೂಡ ಚಲೋ ಇರುತ್ತೆ. ತುಂಬ ಮಂದಿ ಇದನ್ನು ಭಾರಿ ಪಸಂದ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಕಾಜು ಇದೆ, ಪನೀರ್ ಮೇಲೆ ಗ್ರೇಟ್ ಮಾಡಿ ಮತ್ತು ಅದರಲ್ಲಿ ಶರಿ ಹಾಕಿ ಕೊಡ್ತಾರೆ. ತುಂಬ ಮಂದಿ ಇದನ್ನು ಭಾರಿ ಪಸಂದ್ ಮಾಡ್ತಾರೆ. ಇದು ಮೋಸ್ಟ್ ಸೆಲ್ಲೇಬಲ್ ಐಟಮ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಟೈಮ್ ಬಂದುಬಿಟ್ಟು
द स्पेशल लीलावती बिरयानी ट्राई मोडो टाइम फ्रेंड्स ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿದಾದ್ಮೇಲೆ ನನ್ನ ಅನಿಸಿಕೆಗಳನ್ನು ಹೇಳ್ತೀನಿ, ನಾನು ಯಾವ ಥರ ಫೀಲ್ ಆಯಿತು, ನನಗೆ ಇಷ್ಟ ಆಯ್ತು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಲೀಲಾವತಿ ಸ್ಪೆಷಲ್ ಬಿರಿಯಾನಿ ಅದ್ಭುತ ಅಂತ ಹೇಳ್ಬೋದು. ಯಾಕಂತಂದರೆ ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಕಾಜು ಇದೆ, ಮತ್ತು ಗ್ರೀನ್ ಪೀಸ್ ಇದೆ, ಗ್ರೀನ್ ಬಟಾಣಿ ಇದೆ, ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕಲ್ಲ ಕರೆಕ್ಟಾಗಿ ಹಾಕಿದ್ದಾರೆ. ಒಳ್ಳೆ ರೋಸ್ಟ್ ಅಂತ ಅಂತಾರಲ್ಲ, ಫುಲ್ ಫ್ಲೇವರ್ಡಾಗಿ ಮಾಡಿದ್ದಾರೆ, ಅದನ್ನ ತುಂಬ ಅದ್ಭುತವಾಗಿದೆ, ತುಂಬ ತುಂಬಾ ರುಚಿಯಾಗಿದೆ. ಫ್ರೆಂಡ್ಸ್, ನೀವು ಈ ಹೋಟೆಲಿಗೆ ಬಂದರೆ ಲೀಲಾವತಿ ಸ್ಪೆಷಲ್ ಬಿರಿಯಾನಿ ಮತ್ತು ಕಾಜು ಬಟರ್ ಮಸಾಲ ಟ್ರೈ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂತಂದರೆ ಟೇಸ್ಟ್ ಮತ್ತು ಅಪ್ ಟು ದಿ ಮಾರ್ಕ್ ಇದೆ, ವರ್ತ್ ಫಾರ್ ದಿ ಮನಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಒಂದ್ಸಲಿ ಬನ್ನಿರಿ, ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಅಷ್ಟೊಂದು ಮಾತ್ರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಲೈಕ್ ಆಯಿತು. ಇನ್ನೊಂದೆರಡು ಬೈಟ್ ತಿಂತೇನೆ, ಅದಾದಮೇಲೆ ಮತ್ತೆ ಮಾತಾಡ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ಲೀಲಾವತಿ ಸ್ಪೆಷಲ್ ಬಿರಿಯಾನಿ ಜೊತೆ ಎರಡು ಪ್ರಾಡಕ್ಟ್ ಕೊಡ್ತಾರೆ, ಒಂದು ರೈತ ಕೊಡ್ತಾರೆ, ಇನ್ನೊಂದು ಕ್ಯಾಶ್ಯೂ ಕರಿ ಕೊಡ್ತಾರೆ. ಕ್ಯಾಶ್ಯೂ ಕರಿ ಒಂದು ಟೇಸ್ಟ್ ಮಾಡಿದೆ, ಡಿಫ್ರೆಂಟ್ ಫ್ಲೇವರ್ ಇದೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ತುಂಬಾ ಅದ್ಭುತವಾಗಿದೆ. ಅದು ಅವ್ರ ಬ್ರ್ಯಾಂಡ್ ಮಾಡಿದ್ದು ತಪ್ಪೇ ಇಲ್ಲ, ಲೀಲಾವತಿ ಸ್ಪೆಷಲ್ ಬಿರಿಯಾನಿ ಅಂತಂದರೆ ತಪ್ಪೇನಿಲ್ಲ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ಅದಕ್ಕೊಂದು ವ್ಯಾಲ್ಯೂ ಇದೆ, ಅದರದ್ದೇ ಆದ ಒಂದು ಟೇಸ್ಟ್ ಇದೆ, ಅದು ತಿಂದಾದ್ಮೇಲೆ ಅದರದ್ದೇ ಅದು ಒಂದು ಡಿಫ್ರೆಂಟ್ ಅನುಭವ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಫೈನಲಿ ಊಟ ಆಯ್ತು. ಊಟ ಅಂತೂ ಸಖತ್ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟೇ ರುಚಿಯಾಗಿತ್ತು, ಬಂದಿದ್ದಕ್ಕೂ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಹೋಟೆಲು ಚೆನ್ನಾಗಿದೆ, ಇಂಟೀರಿಯರು ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ, ಆಂಬಿಷಿಯಸ್ ಇದೆ. ಒಂದ್ಸಲ ನೀವೇನಾದರೂ ಈ ಕಡೆ ಬಂದರೆ ದಯವಿಟ್ಟು ಬನ್ನಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಟ್ರೈ ಮಾಡಿ, ಒಳ್ಳೆ ಫುಡ್ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟಿಗೆ ವ್ಯಾಲ್ಯೂ ಫಾರ್ ದ ಮನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವಂತೂ ಎಂಜಾಯ್ ಮಾಡ್ತೀರ, ಡೆಫಿನೆಟ್ಲಿ ನಾನಂತೂ ಹೇಳ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ಫ್ರೆಂಡ್ಸ್, ಲೀಲಾವತಿ ಪ್ಯಾಲೇಸ್ದ ಓನರ್ ಆದಂಥ ರಾಜೇಶ್ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನೂ ಮಾತಾಡ್ತೇನೆ, ಅವ್ರದ್ದು ಒಪಿನಿಯನ್ ಕೇಳ್ಕೊತೀನಿ. ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು, ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದಾರೆ, ಅವ್ರು ಯಾವ ಥರ ಇದ್ದಾರೆ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಿದೆ ಅನ್ನೋದನ್ನ ನಾನು ನಿಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ಲೀಲಾವತಿ ಹೋಟೆಲ್ ಓಪನ್ ಆಗೋದಕ್ಕಿಂತ ಮುಂಚೆನೇ ನಮ್ಮದು ಶ್ರೀ ಪಂಜುರ್ಲಿ ಅಂತ ನಾನ್ ವೆಜ್ ಹೋಟ್ಲ್, ನಮ್ಮ ಬ್ರದರ್ ಆದ ರಾಜೇಂದ್ರ ಶೆಟ್ಟಿ ಅವರು 15 ವರ್ಷ ಮುಂಚೆ ಧಾರವಾಡ ಟೋಲ್ ನಾಕದಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಒಂದೊಂದೇ ಹೋಟ್ಲಾಗಿ ಇದು ನಮ್ಮದು 7ನೇ ಹೋಟ್ಲು. ವೆಜ್ ಹೋಟ್ಲು ಇದು ಒಂದೇ ಇರೋದು ನಮ್ಮದು, ಬಾಕಿ ಉಳಿದದ್ದು ನಾನ್ ವೆಜ್. ಬೆಲ್ಗಾಮಲ್ಲೂ ಇದೆ, ಆಮೇಲೆ ದಾವಣಗೆರೆಯಲ್ಲೂ ಇದೆ, ಈಗ ರೀಸೆಂಟ್ ಪೂನಾದಲ್ಲಿ ವಿಶ್ವನಾಥ ಪ್ಯಾಲೇಸ್ ಅಂತ ಇನ್ನೊಂದು ವೆಜ್ ಹೋಟ್ಲ್ ಆಗ್ತಾ ಇದೆ ದೊಡ್ಡ ಮಟ್ಟಿಗೆ. ನಮ್ಮ ಲೀಲಾವತಿ ಹೋಟೆಲ್ ಓಪನ್ ಆಗಿ 6ನೇ ವರ್ಷ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ನಮ್ಮದು ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗಿ ರಾತ್ರಿ 11:30 ಮಟ್ಟ ಓಪನ್ ಇದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸೌತ್ ಇಂಡಿಯನ್ ದೋಸೆ ಇಡ್ಲಿ ಈ ಥರ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಲಂಚ್, ಆಮೇಲೆ ಸ್ನ್ಯಾಕ್ಸ್ ಪಾವ್ ಭಾಜಿ ಎಲ್ಲ ಎಲ್ಲ ಐಟಮ್ಸ್ ಒಂದೇ ಕಡೆ ಸಿಗ್ತದೆ. ಇಲ್ಲಿ ನಮ್ಮದು ಪಾವ್ ಭಾಜಿ ಆಮೇಲೆ ಚಾಟ್ಸ್ ತುಂಬ ಫೇಮಸ್. ನಾರ್ತ್ ಇಂಡಿಯನ್ ಅಂತೂ ಎಲ್ಲರೂ ಖುಷಿ ಪಡ್ತಾರೆ. ಆಮೇಲೆ ದೊಡ್ಡ ಹೋಟೆಲ್ ಆದ್ದರಿಂದ ಸುಮಾರು 100-150 ಮಂದಿ ಇಲ್ಲಿ ವರ್ಕ್ ಮಾಡ್ತಾರೆ. ಸರ್, ಈ ಹೋಟೆಲ್ ಯಾವಾಗ ಸ್ಟಾರ್ಟ್ ಆಯಿತು, ಸ್ವಲ್ಪ ಈ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ. ಈ ಹೋಟೆಲ್ 2018ರಲ್ಲಿ ಸ್ಟಾರ್ಟ್ ಆಯ್ತು ಸರ್. ಈಗ 5 ವರ್ಷ ಯಶಸ್ವಿಯಾಗಿ 6ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾವು.
ಸರ್ ಈ ಹೋಟೆಲ್ ಅಲ್ಲಿ ಜನ ತುಂಬಾ ಇಷ್ಟಪಡೋದು ಯಾವುದು ಸರ್ ಈ ಹೋಟೆಲ್ ಅಲ್ಲಿ ಜನ ತುಂಬಾ ಇಷ್ಟಪಡೋದು ನಾರ್ತ್ ಇಂಡಿಯನ್ ಆಮೇಲೆ ಪಾವಾಜಿ ಚಾಟ್ಸ್ ಸರ್ ಜನ ನಿಮ್ಮ ಹೋಟೆಲ್ ಗೆ ಎದಕ್ಕೆ ಬರಬೇಕು ಸರ್ ಜನ ನಮ್ಮ ಹೋಟೆಲ್ ಗೆ ಯಾಕೆ ಬರಬೇಕಂದ್ರೆ ಕ್ವಾಲಿಟಿ ಟೇಸ್ಟ್ ಇದರೊಳಗೆ ನಾವು ಯಾವತ್ತು ಕಾಂಪ್ರಮೈಸ್ ಮಾಡಲೇ ಇಲ್ಲ ಸೆಕೆಂಡ್ ಥಿಂಗ್ ಏನಂದ್ರೆ ಹೈಜೀನ್ ಕ್ವಿಕ್ ಸರ್ವಿಸ್ ಅದಕ್ಕೋಸ್ಕರನೇ ಜನ ನಮ್ಮಲ್ಲಿ ಬರ್ತಾರೆ ಬಹಳ ಖುಷಿ ಖುಷಿ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ ಸರ್ ಫ್ರೆಂಡ್ಸ್ ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಮುಗಿಸೋ ಸಮಯ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮತ್ತು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು